dear students, and welcome to our social offline class. In last session, I did class on the lesson safety first. Alva nanu nimage ಈ ರಾಜ ಬರೋದಕ್ಕಿಂತ ಮುಂಚೆ ನಿಮಗೆ ಆಲ್ರೆಡಿ ಸೇಫ್ಟಿ ಫಸ್ಟ್ ಬಗ್ಗೆ ನಾನು ನಿಮಗೆ ಲೆಸನನ್ನು ಮಾಡಿದ್ದೆ ಅಲ್ವಾ. ಮತ್ತೆ ನಾನು ಏನು ಮಾಡ್ತೀನಿ, ನಿಮಗೆ ಇಲ್ಲಿಂದ ಸೇಫ್ಟಿ ಫಸ್ಟಿಂದ ನಿಮಗೆ ಏನು ಮಾಡ್ತೀನಿ, ಲೆಸನನ್ನು ರಿವೈಸ್ ಮಾಡ್ತಾ ಹೋಗ್ತೀನಿ, ಸಿ ಡಬ್ಲ್ಯೂನ ಕೊಡ್ತಾ ಹೋಗ್ತೀನಿ. ನೀವು ಸಿ ಡಬ್ಲ್ಯೂನ ಬರೆದು ಹೋಮ್ವರ್ಕನ್ನು ಕಂಪಲ್ಸರಿ ಹೋಮ್ವರ್ಕನ್ನು ಬರೆದು ಸೆಂಡ್ ಮಾಡಬೇಕು. ಯಾಕೆ ಅಂದರೆ ನೀವು ಯಾಕೆ ಹೋಮ್ವರ್ಕನ್ನು ಬರೀಬೇಕು, ಯಾಕೆ ಆನ್ಲೈನ್ ಕ್ಲಾಸನ್ನು ಕೇಳಬೇಕು, ಯಾಕೆ ಸಿ ಡಬ್ಲ್ಯೂನ ಬರೀಬೇಕು ಅಂದರೆ ಎಕ್ಸಾಮ್ ಇದೆ ಅಲ್ವಾ. ಎಕ್ಸಾಮ್ ಇಲ್ಲದಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ನೆಕ್ಸ್ಟ್ ಕ್ಲಾಸಿಗೆ ನಿಮಗೆ ಪಾಸ್ ಮಾಡಲ್ಲ. ಅದಕ್ಕೆ ನಿಮಗೆ ಏನು ಮಾಡಿದ್ದಾರೆ, ಕಂಪಲ್ಸರಿ ಏನು ಮಾಡಬೇಕು, ಕ್ಲಾಸನ್ನು ಅಟೆಂಡ್ ಮಾಡಬೇಕು. ಅದಕ್ಕೆ ನೀವು ಆನ್ಲೈನ್ ಕ್ಲಾಸ್ನ ಕಂಪಲ್ಸರಿ ನೀವು ಕೇಳಬೇಕು. ಅದಕ್ಕೆ ನಿಮಗೆ ಮತ್ತೆ ಏನು ಮಾಡಿದರು, ಯಾವ ಎಕ್ಸಾಮ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಮಗೆ ಮತ್ತೆ ಏನು ಮಾಡಿ ಫಸ್ಟಿಂದ ರಿವೈಸ್ ಲೆಸನನ್ನು ರಿವೈಸ್ ಮಾಡೋಕ್ಕೆ ಕೇಳಿದ್ದಾರೆ. ಅರ್ಥ ಆಯಿತಾ? ನಾನೇನು ಮಾಡ್ತೀನಿ, ನಿಮಗೆ ಸೇಫ್ಟಿ ಫಸ್ಟಿಂದ ನಿಮಗೆ ಲೆಸನನ್ನು ರಿವೈಸ್ ಮಾಡ್ತಾ ಹೋಗ್ತೀನಿ. ನೀವು ಲೆಸನನ್ನು ಮಾಡ್ಕೊತ ಹೋಮ್ವರ್ಕನ್ನು ಬರೀತಾ ಸಿ ಡಬ್ಲ್ಯೂ ಕಂಪಲ್ಸರಿ ನೀಟಾಗಿ ಬರೆದು ನನಗೆ ಸಿ ಡಬ್ಲ್ಯೂನ ಸೆಂಡ್ ಮಾಡ್ತಾ ಹೋಗಬೇಕು. ಅರ್ಥ ಆಯಿತಾ? ಒನ್ಸ್ ಅಗೇನ್ ರಿವೈಸ್ ದ ಲೆಸನ್ಸ್, ಸೇಫ್ಟಿ ಫಸ್ಟ್. ಇನ್ ದಿ ಪ್ರೀವಿಯಸ್ ಕ್ಲಾಸ್ ಐ ವಾಸ್ ಟೆಲಿಂಗ್ ಯು ಸೇಫ್ಟಿ ಫಸ್ಟ್. ವಿ ಆರ್ ಗೋಯಿಂಗ್ ಟು ಲೆಸನ್ ಒನ್ಸ್ ಅಗೇನ್ ರಿವೈಸ್ ದ ಲೆಸನ್ ಸೇಫ್ಟಿ ಫಸ್ಟ್. ವಾಟ್ ಈಸ್ ಮೀನಿಂಗ್ ಆಫ್ ಸೇಫ್ಟಿ ಫಸ್ಟ್? ನಾನು ಏನಂತ ಹೇಳಿದೆ, ಸೇಫ್ಟಿ ಫಸ್ಟ್ ಅಂದರೆ ಮೊದಲು ಸುರಕ್ಷತೆ ಅಲ್ವಾ. ಸೇಫ್ಟಿ ಫಸ್ಟ್ ಮೀನ್ಸ್ ಏನು, ಮೊದಲು ಸುರಕ್ಷತೆ. ನಾವು ಯಾವ ರೀತಿ ಸುರಕ್ಷತೆಯಾಗಿ ಇರಬೇಕು? ಸೇಫ್ಟಿ ಈಸ್ ಫ್ರೀಡಮ್ ಫ್ರಮ್ ಆರ್ ಮಾರ್ ಡೇಂಜರ್. ಸೇಫ್ಟಿ, ಹಾನಿ, ಫ್ರೀಡಮ್, ಸ್ವಾತಂತ್ರ್ಯ ಅಂದರೆ ಇಂತಹ ಸುರಕ್ಷತೆ ಅನ್ನೋದು ನಮ್ಗೆ ಯಾವಾಗಲೂ ಕೂಡ ಸ್ವಾತಂತ್ರ್ಯಕ್ಕೆ ನಮಗೆ ಹಾನಿ ಅಪಾಯವನ್ನು ತರಬಾರ್ದು. ನಾವು ಯಾವಾಗಲೂ ಕೂಡ ಏನಾಗಿರಬೇಕು, ಸುರಕ್ಷಿತವಾಗಿ ಇರಬೇಕು. ಫ್ರೀಡಮ್, ಸ್ವಾತಂತ್ರ್ಯ ಅಂತ ನಾವು ಕರಿತೀವಿ. ಇಂತಹ ಮೊದಲು ನಾವು ಸುರಕ್ಷಿತವಾಗಿದ್ದೀವಿ ಅಂತ ಅಂದಾಗ, ನಾವು ಸ್ವತಂತ್ರವಾಗಿದ್ದೀವಿ ಅಂತ ಅಂದಾಗ, ಇದು ಯಾವುದೇ ಕಾರಣಕ್ಕೂ ಈ ಸ್ವಾತಂತ್ರ್ಯ ಅನ್ನೋದು ಅಪಾಯವನ್ನು ತರಬಾರ್ದು, ಹಾನಿಯನ್ನು ತರಬಾರ್ದು. ಹಾಗಾದರೆ ನಾವು ಯಾವ ರೀತಿ ನಾವು ಸ್ವಾತಂತ್ರ್ಯವಾಗಿರಬೇಕು, ಫ್ರೀಡಮ್ ಆಗಿರಬೇಕು. ಫ್ರೀಡಮ್ ಮೀನ್ಸ್ ಏನು, ಸ್ವಾತಂತ್ರ್ಯ. ಸೇಫ್ಟಿ ಮೀನ್ಸ್ ಸುರಕ್ಷತೆ ಅಲ್ವಾ, ಮೊದಲು ಸುರಕ್ಷತೆ. ಸೇಫ್ಟಿ ಈಸ್ ಫ್ರೀಡಮ್ ಫ್ರಮ್ ಹಾರ್ಮ್ ಆರ್ ಡೇಂಜರ್. ಹಾರ್ಮ್ ಮೀನ್ಸ್ ಹಾನಿ ಅಥವಾ ಅಪಾಯವನ್ನು ತರಬಾರ್ದು. ಇಂತಹ ಸೇಫ್ಟಿ, ಸುರಕ್ಷತೆ ಅನ್ನೋದು ನಮ್ಮ ಪ್ರಾಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹಾನಿ ಅಥವಾ ಅಪಾಯವನ್ನು ತರಬಾರ್ದು. ಅದಕ್ಕೆ ನಿಮಗೆ ಯಾವ ರೀತಿ ನೀವು ರಸ್ತೆಯಲ್ಲಿ ಸುರಕ್ಷಿತವಾಗಿರಬೇಕು, ಮನೆಯಲ್ಲಿ ಸುರಕ್ಷಿತವಾಗಿರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಈ ಲೆಸನನ್ನು ತಿಳಿಸ್ತಾರಲ್ವ. ನಾನು ಕೂಡ ನಿಮಗೆ 3-4 ಟೈಮ್ಸ್ ಈ ಲೆಸನನ್ನು ರಿವೈಸ್ ಮಾಡಿದ್ದೆ ಅಲ್ವಾ. ನಾನು ಇವತ್ತಿನ ಮತ್ತೆ ಏನು ಮಾಡ್ತೀನಿ, ನಿಮಗೆ ಅರ್ಥ ಆಗಲಿ ಅಂತ ಮರ್ತೋಗಿರುತ್ತೆ ಅಲ್ವಾ. ಅದಕ್ಕೆ ನಾನು ಏನು ಮಾಡ್ತೀನಿ, ನಿಮಗೆ ಈ ಲೆಸನನ್ನು ರಿವೈಸ್ ಮಾಡ್ತಾ ಹೋಗ್ತೀನಿ. ನೀವು ಅರ್ಥ ಮಾಡಿಕೊಂಡು ಹೋಮ್ವರ್ಕನ್ನು ಬರೆದು ಸಿ ಡಬ್ಲ್ಯೂನ ಬರೆದು ಸೆಂಡ್ ಮಾಡ್ತಾ ಹೋಗಬೇಕು. ಯಾಕೆಂದರೆ ಎಕ್ಸಾಮ್ ಇದೆ, ಪರೀಕ್ಷೆ ಇದೆ ಅಲ್ವಾ. ಪರೀಕ್ಷೆ ಇಲ್ಲದಲ್ಲಿ ನಿಮ್ಮನ್ನು ಪಾಸ್ ಮಾಡಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಫಸ್ಟು ಈ ಆನ್ಲೈನ್ ಕ್ಲಾಸನ್ನು ಕೇಳಿಬಿಟ್ಟು ಹೋಮ್ವರ್ಕ್ ಏನು ಕೊಡ್ತಾರೋ ಅದನ್ನು ಮಾಡ್ಕೊತಾ ಸಿ ಡಬ್ಲ್ಯೂ ಬರ್ತಾ ಹೋಗ್ತಾ ಬರೀಬೇಕು. ಅರ್ಥ ಆಯ್ತಲ್ವಾ? ನಮ್ಮ ಸೇಫ್ಟಿ ಫಸ್ಟ್, ಮೊದಲು ಸುರಕ್ಷತೆ. ಇಂತಹ ಸುರಕ್ಷತೆ ಅನ್ನೋದು ನಮ್ಮ ಸ್ವಾತಂತ್ರ್ಯಕ್ಕೆ ಅಪಾಯವನ್ನು ತರಬಾರ್ದು ಅನ್ನೋ ಉದ್ದೇಶದಿಂದ ನಿಮಗೆ ಕೆಲವೊಂದು ಸಲಹೆಗಳನ್ನು ನೀಡಿದ್ದಾರೆ. ಅದು ರೋಡಲ್ಲಿ ಇರ್ಬೋದು, ಸೇಫ್ಟಿ ಆನ್ ರೋಡ್ ಇರ್ಬೋದು, ಸೇಫ್ಟಿ ಹಟ್ ಹೋಮ್ ಇರ್ಬೋದು, ಮನೆಯಲ್ಲಿ ಸುರಕ್ಷಿತವಾಗಿ ಯಾವ ರೀತಿ ಇರಬೇಕು, ರಸ್ತೆಯಲ್ಲಿ ನೀವು ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಲೆಟ್ ಅಸ್ ಚೂಸ್ ನೆವರ್ ಟು, ವಾಟ್ ಇಸ್ ಅಂದರೆ ಏನು, ನಾವೆಂದಿಗೂ ಕೂಡ ಇವುಗಳನ್ನು ಆಯ್ಕೆ ಮಾಡಿಕೊಳ್ಬಾರ್ದು. ಆಯ್ಕೆ ಅಂದರೆ ಇಲ್ಲಿ ಸೇಫ್ಟಿ, ಮನೆಯಲ್ಲಿ ನಾವು ಯಾವುದನ್ನು ನಾವು ಆಯ್ಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿದ್ದಾರೆ. ಸೇಫ್ಟಿ ಅಟ್ ಹೋಮ್, ಮನೆಯಲ್ಲಿ ನೀವು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ನೀವು ಅನುಸರಿಸಬೇಕು, ಸಲಹೆಗಳನ್ನು ನೀವು ತೆಗೆದುಕೊಳ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಲೆಟ್ ಅಸ್ ಚೂಸ್ ನೆವರ್ ಟು, ನಾವು ಎಂದಿಗೂ ಕೂಡ ಇವುಗಳನ್ನು ಆಯ್ಕೆ ಮಾಡಿಕೊಳ್ಬಾರ್ದು. ಎಲ್ಲಿ,
ಹೋಮ್ ಮನೆಯಲ್ಲಿ ಹೋಮ್ ಮೀನ್ಸ್ ಮನೆಯಿಂದ ನಾವು ಕರಿತೀವಿ. ಇದನ್ನು ನಿಮಗೆ ಹೇಳ್ತಾ ಇದ್ದಾರೆ ಯಾವುದನ್ನು ನಾವು ಆಯ್ಕೆ ಮಾಡ್ಕೋಬಾರ್ದು, ಮನೆಯಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬಾರ್ದು. ಪ್ಲೇ ವಿತ್ ಫೈರ್ಸ್ ಬೆಂಕಿಯ ಜೊತೆ ಆಟ ಆಡಬೇಕಾ ಆಟ ಆಡಬಾರ್ದ? ಏನಾಗುತ್ತೆ ಬೆಂಕಿ ಜೊತೆ ಆಡಿದರೆ ಕೈ ಸುಟ್ಟೋಗುತ್ತಲ್ವಾ? ಪ್ಲೇ ವಿತ್ ಫೈರ್ಸ್ ಬೆಂಕಿಯ ಜೊತೆ ಆಟ ಆಡಬಾರ್ದು. ಪ್ಲೇ ವಿತ್ ಶಾರ್ಪ್ ಸಬ್ಜೆಕ್ಟ್ಸ್ ತೀಕ್ಷ್ಣವಾದ ವಸ್ತುಗಳೊಂದಿಗೆ ನಾವು ಆಟ ಆಡಬಾರ್ದು. ಪ್ಲೇ ವಿತ್ ಎಲೆಕ್ಟ್ರಿಕ್ ಪ್ಲಗ್ಸ್ ಆರ್ ಸ್ವಿಚಸ್. ಪ್ಲೇ ವಿತ್ ಎಲೆಕ್ಟ್ರಿಕ್ ಪ್ಲಗ್ಸ್ ಆರ್ ಸ್ವಿಚಸ್. ಪ್ಲೇ ವಿತ್ ಅಂದರೆ ಏನು? ವಿದ್ಯುತ್ ಪ್ಲಗ್ಗಳು ಮತ್ತು ಸ್ವಿಚ್ಗಳೊಂದಿಗೆ ಯಾವುದೇ ಕಾರಣಕ್ಕೂ ನಾವು ಆಡಬಾರ್ದು. ನಾವೇನು ಮಾಡ್ತೀವಿ, ಮನೆಯಲ್ಲಿ ಸ್ವಿಚ್ಗಳಿದ್ದರೆ ಅದಕ್ಕೆ ಕೈ ಹಾಕಾಕಿ ತೆಗಿತಿರ್ತೀವಿ ಅಲ್ವಾ, ಅವಾಗ ಏನಾಗುತ್ತೆ, ಕರೆಂಟ್ ಹೊಡೆದು ಅಪಾಯ ಆಗುತ್ತೆ ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದಾರೆ ನೀವು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಶಾರ್ಪ್ ಪ್ಲೇ ವಿತ್ ಶಾರ್ಪ್ ಆಬ್ಜೆಕ್ಟ್ಸ್, ಯಾವುದೇ ಕಾರಣಕ್ಕೂ ಶಾರ್ಪ್ ತೀಕ್ಷ್ಣವಾದ ವಸ್ತುಗಳೊಂದಿಗೆ ಆಟ ಆಡಬೇಡ್ರಿ. ಬೆಂಕಿಯೊಂದಿಗೆ ಆಟ ಆಡಬೇಡ್ರಿ. ವಿದ್ಯುತ್ ಪ್ಲಗ್ಗಳು ಮತ್ತು ಸ್ವಿಚ್ಗಳೊಂದಿಗೆ ಯಾವುದೇ ಕಾರಣಕ್ಕೂ ನೀವು ಆಟ ಆಡಬೇಡ್ರಿ. ಲೀವ್ ಸಿಸರ್ಸ್ ಆರ್ ಅದರ್ ಪಾಯಿಂಟೆಡ್ ಆಬ್ಜೆಕ್ಟ್ಸ್ ಆನ್ ಚೇರ್ಸ್ ಆರ್ ಡೆಸ್ಕ್. ಕತ್ತರಿ ಅಥವಾ ಈ ಥರ ಮೊನಚಾದ ವಸ್ತುಗಳನ್ನು ನೀವು ಯಾವಾಗಲೂ ಕೂಡ ನೀವು ಇಟ್ಕೊಂಬಿಡ್ರಿ. ಆನ್ ಆಗಿರುವ ಪ್ಲೇ ವಿತ್ ಟೇಬಲ್ ಫ್ಯಾನ್ ವೆನ್ ಇಟ್ ಈಸ್ ಆನ್. ಯಾವಾಗ ಟೇಬಲ್ ಫ್ಯಾನ್, ಮನೆಯಲ್ಲಿ ಫ್ಯಾನ್ ಇರುತ್ತೆ, ಟೇಬಲ್ ಫ್ಯಾನ್ ಇರುತ್ತೆ ಅಲ್ವಾ, ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಆಟ ಆಡಬೇಡ್ರಿ. ಪೆನ್ಸಿಲ್ ವಿತ್ ಆರ್ ಶಾರ್ಪ್ ಆಬ್ಜೆಕ್ಟ್ಸ್ ಇನ್ ಯುವರ್ ಮೌತ್ ನೋಸ್ ಆರ್ ಇಯರ್ಸ್. ಅಂದರೆ ಏನು, ಪೆನ್ಸಿಲ್ ಅಥವಾ ಶಾರ್ಪ್ ಆಬ್ಜೆಕ್ಟ್ಸ್ಗಳನ್ನು ಮೂಗು ಮತ್ತು ಕಿವಿಗೆ ಯಾವುದೇ ಕಾರಣಗಳು ಹಾಕ್ಕೊಂಬಿಡಿ. ಏನಾಗುತ್ತೆ ಹಾಕ್ಕೊಂಡ್ರೆ ಅಲ್ವಾ, ಹಾಕ್ಕೊಬಾರ್ದು. ಯಾವುದೇ ಕಾರಣಕ್ಕೂ ನೀವು ಹಾಕ್ಕೊಬೇಡ್ರಿ ಯಾವುದನ್ನು, ಪೆನ್ಸಿಲ್ಸನ್ನು ಅಲ್ವಾ. ಚಾಪಿಸ್ ನಾವು ಬರಿತಾ ಇರ್ತೀವಿ ಅಲ್ವಾ, ಅದನ್ನೇನು ಮಾಡ್ತೀವಿ, ಮೂಗಿಗೆ ಅಥವಾ ಬಾಯಿಗೆ ಅಥವಾ ಕಿವಿಗೆ ಇಟ್ಕೊಳ್ತೀವಲ್ವಾ, ಅದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಲೆಟ್ ಅಸ್ ಚೂಸ್ ನೆವರ್ ಟು. ಯಾವತ್ತೂ ಕೂಡ ಇವುಗಳನ್ನು ಆಯ್ಕೆ ಮಾಡಬೇಡ್ರಿ. ಯಾವುದಿದಪ್ಪ ಅಂದರೆ ಪ್ಲೇ ವಿತ್ ಫೈರ್ಸ್. ಪ್ಲೇ ವಿತ್ ಫೈರ್ಸ್ ಬೆಂಕಿಯೊಂದಿಗೆ ಆಟ ಆಡಬೇಡ್ರಿ. ಪ್ಲೇ ವಿತ್ ಶಾರ್ಪ್ ಆಬ್ಜೆಕ್ಟ್ಸ್. ಪ್ಲೇ ವಿತ್ ಶಾರ್ಪ್ ಆಬ್ಜೆಕ್ಟ್ಸ್. ಪ್ಲೇ ವಿತ್ ಎಲೆಕ್ಟ್ರಿಕ್ ಫ್ಲಗ್ಸ್ ಆರ್ ಸ್ವಿಚಸ್. ಸೇಫ್ಟಿ, ನಾವು ಯಾವುದನ್ನು ಆಯ್ಕೆ ಮಾಡ್ಕೊಬಾರ್ದು, ಮನೆಯಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡಬಾರ್ದು. ಡು ನಾಟ್ ಪ್ಲೇ ವಿತ್ ಫೈರ್, ಯಾವ ಜೊತೆ ಬೆಂಕಿ ಜೊತೆ ಆಟ ಆಡಬಾರ್ದು. ಡು ನಾಟ್ ಪ್ಲೇ ವಿತ್ ಶಾರ್ಪ್ ಆಬ್ಜೆಕ್ಟ್ಸ್, ತೀಕ್ಷ್ಣವಾದ ವಸ್ತುಗಳೊಂದಿಗೆ ಆಟ ಆಡಬಾರ್ದು. ಡು ನಾಟ್ ಪ್ಲೇ ವಿತ್ ಎಲೆಕ್ಟ್ರಿಕ್ ಪ್ಲಗ್ಸ್ ಆರ್ ಸ್ವಿಚಸ್. ವಿದ್ಯುತ್ ಪ್ಲಗ್ಗಳು ಮತ್ತು ಸ್ವಿಚ್ಗಳೊಂದಿಗೆ ಯಾವುದೇ ಕಾರಣಕ್ಕೂ ಆಟ ಆಡಬಾರ್ದು. ಡು ನಾಟ್ ಪ್ಲೇ ಲೀವ್ ಸಿಸರ್ಸ್ ಆ್ಯಂಡ್ ಅದರ್ ಪಾಯಿಂಟೆಡ್ ಆಬ್ಜೆಕ್ಟ್ಸ್ ಆನ್ ಚೇರ್ಸ್ ಆನ್ ಡೆಸ್ಕಸ್. ಅಂದರೆ ಲೀವ್ ಸಿಸರ್ಸ್ ಚಾಕು ಮತ್ತು ಕತ್ತರಿಗಳನ್ನು ಟೇಬಲ್ ಮೇಲೆ ಮತ್ತು ಚೇರ್ಗಳ ಮೇಲೆ ಯಾವುದೇ ಕಾರಣಕ್ಕೂ ಇಡಬಾರ್ದು. ಡು ನಾಟ್ ಪ್ಲೇ ವಿತ್ ಎ ಟೇಬಲ್ ಫ್ಯಾನ್ ವೆನ್ ಇಟ್ ಈಸ್ ಆನ್. ಯಾವಾಗ ಟೇಬಲ್ ಫ್ಯಾನ್ ಆನ್ ಆಗಿರುತ್ತೋ ಆಗ ಅದನ್ನು ನಾವು ಮುಟ್ಟಬಾರ್ದು, ಆಟ ಆಡಬಾರ್ದು ಅದ್ರ ಜೊತೆ. ಡು ನಾಟ್ ಪುಟ್ ಪೆನ್ಸಿಲ್ ಆರ್ ಶಾರ್ಪ್ ಆಬ್ಜೆಕ್ಟ್ಸ್ ಇನ್ ಅವರ್ ಮೌತ್ ನೋಸ್ ಆರ್ ಇಯರ್ಸ್. ನಾವೇನು ಮಾಡ್ತೀವಿ, ಪೆನ್ಸಿಲನ್ನು ಇಟ್ಕೊಂಡು ಬಾಯಿಗೆ ಇಟ್ಕೊಳೋದು, ಮೂಗಿಗೆ ಇಟ್ಕೊಳೋದು, ಕಿವಿಗೆ ಇಟ್ಕೊಳೋದು ಮಾಡ್ತೀವಲ್ವಾ, ಅದು ಯಾವುದನ್ನು ಕೂಡ ಮಾಡಬಾರ್ದು. ನೆಕ್ಸ್ಟ್ ಸೇಫ್ಟಿ ಆನ್ ದಿ ರೋಡ್. ಸೇಫ್ಟಿ ಅಟ್ ಹೋಮ್, ಮನೆಯಲ್ಲಿ ಯಾವ ರೀತಿ ಸುರಕ್ಷಿತವಾಗಿರಬೇಕು ಅನ್ನೋದು ತಿಳ್ಕೊಂಡ್ವಿ. ನೆಕ್ಸ್ಟ್ ಸೇಫ್ಟಿ ಆನ್ ರೋಡ್, ಹಾಗಾದರೆ ರಸ್ತೆಯಲ್ಲಿ ನಾವು ಯಾವ ರೀತಿ ಸುರಕ್ಷಿತವಾಗಿರಬೇಕು? ಟ್ರಾಫಿಕ್ ಈಸ್ ದ ಮೂಮೆಂಟ್ ಆಫ್ ವೆಹಿಕಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಟ್ರಾಫಿಕ್ ಅಂತ ನಾವು ಕರಿತೀವಿ ಇಂತಹ ಟ್ರಾಫಿಕ್ಕನ್ನು. ನಾವು ಇಲ್ಲಿ ಏನು ವೆಹಿಕಲ್ಸ್ ಏನೇನು ಓಡಾಡ್ತವೆ, ವೆಹಿಕಲ್ಸ್ ಅನ್ನೋದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡ್ತಾ ಇರ್ತವೆ. ಸಂಚಾರ ಅಂತ ನಾವು ಕರಿತೀವಲ್ವಾ, ಸಂಚಾರ ವಾಹನಗಳು ಓಡಾಡ್ತಾ ಇರ್ತವೆ. ಇಂತಹ ಸಂಚಾರ ವಾಹನಗಳು ಅನ್ಸ್ಕೊಂಡು ಯಾವ್ಯಾವ ಬರ್ತವೆ, ಕಾರ್ ಇರ್ಬೋದು, ಬಸ್ ಇರ್ಬೋದು, ಟ್ರಕ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಬರ್ತವೆ. ಟ್ರಾಫಿಕ್ ಈಸ್ ದ ಮೂಮೆಂಟ್ ಆಫ್ ವೆಹಿಕಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಅಲ್ವಾ. ಇಂತಹ ಸಂಚಾರ ಅಂತ ಅನ್ನೋದು ಅಂದರೆ ಇಂತಹ ವಾಹನಗಳು ಅನ್ನೋದು ಇಂತಹ ರೋಡ್ ಟ್ರಾಫಿಕ್ ಅಲ್ವಾ, ಸಂಚಾರ ವಾಹನಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸ್ತಾ ಇರ್ತವೆ.
ಟ್ರಾಫಿಕ್ ಪೊಲೀಸ್ ವರ್ಕ್ ಟು ಕಂಟ್ರೋಲ್ ದ ಟ್ರಾಫಿಕ್. ಟ್ರಾಫಿಕ್ ಪೊಲೀಸ್ ರಸ್ತೆಯಲ್ಲಿ ಯಾರಿರ್ತಾರೆ, ಟ್ರಾಫಿಕ್ ಪೊಲೀಸ್ ಇರ್ತಾರಲ್ವಾ, ಅವರು ಏನು ಮಾಡ್ತಾರೆ, ಇಂತಹ ವಾಹನಗಳ ಸಂಚಾರವನ್ನು ನಿಯಂತ್ರಿಸುವ ಕೆಲಸವನ್ನು ಮಾಡ್ತಾರೆ. ಏನು ಮಾಡ್ತಾರೆ, ವಾಹನಗಳ ನಿಯಂತ್ರಿಸುವ ಕೆಲಸವನ್ನು ಯಾರು ಮಾಡ್ತಾರೆ, ಟ್ರಾಫಿಕ್ ಪೊಲೀಸ್ ಮಾಡ್ತಾರೆ. ಟ್ರಾಫಿಕ್ ಪೊಲೀಸ್ ವರ್ಕ್ ಟು ಕಂಟ್ರೋಲ್ ದ ಟ್ರಾಫಿಕ್, ವಾಹನಗಳ ಸಂಚಾರವನ್ನು ಕಂಟ್ರೋಲ್ ಮಾಡುವಂತಹ ಕೆಲಸ ಯಾರ್ದಾಗಿರುತ್ತೆ, ಟ್ರಾಫಿಕ್ ಪೊಲೀಸ್ದು ಆಗಿರುತ್ತೆ. ಟ್ರಾಫಿಕ್ ಸಿಗ್ನಲ್ಸ್ ಆರ್ ಎ ಸೆಟ್ ಆಫ್ ಆಟೋಮೆಟಿಕಲಿ ಆಪರೇಟೆಡ್ ಲೈಟ್ಸ್ ಫಾರ್ ಕಂಟ್ರೋಲಿಂಗ್ ದ ಫ್ಲೋ ಆಫ್ ಟ್ರಾಫಿಕ್. ಇಂತಹ ವಾಹನ ಚಿಹ್ನೆಗಳು ಏನಾಗಿರುತ್ತೆ, ನಾವು ಅಲ್ಲಿ ರಸ್ತೆಯನ್ನು ದಾಟಬೇಕಾದ್ರೆ ನೋಡ್ಬೋದು, ಲೈಟ್ಗಳು ನಮಗೇನು ಮಾಡ್ತವೆ, ಸಿಗ್ನಲ್ಸನ್ನು ತೋರಿಸುತ್ತಲ್ವ, ನೀವು ಯಾವಾಗ ಸ್ಟಾಪ್ ಮಾಡಬೇಕು, ಯಾವಾಗ ಹೋಗಬೇಕು, ಯಾವಾಗ ನಿಂತ್ಕೊಬೇಕು ಅನ್ನೋದನ್ನು ನಮಗೇನು ತೋರಿಸುತ್ತೆ, ಅದು ಆಟೋಮೆಟಿಕಲಿ ನಮಗೇನು ಮಾಡುತ್ತೆ, ಆ ಟ್ರಾಫಿಕ್ ಸಿಗ್ನಲ್ಸ್ ಅನ್ನೋದು ತೋರಿಸ್ತಾ ಇರುತ್ತಲ್ವ. ಅಂದರೆ ಯಾಕೆ ಇವುಗಳನ್ನು ಅಂದರೆ ಅಂತಹ ಟ್ರಾಫಿಕ್ ಸಿಗ್ನಲ್ಸ್ ಅನ್ಸನ್ನು ನಮಗೆ ಅಲ್ಲಿ ರಸ್ತೆಯಲ್ಲಿ ಹಾಕಿರ್ತಾರೆ ಅಂದರೆ, ವಾಹನಗಳ ದಟ್ಟಣೆಯನ್ನು ಸಂಚಾರವನ್ನು ಏನು ಮಾಡಬೇಕು, ನಿಯಂತ್ರಿಸಬೇಕು ಅನ್ನೋ ಉದ್ದೇಶದಿಂದ ನಮಗೆ ಟ್ರಾಫಿಕ್ ಪೊಲೀಸ್ ಜೊತೆಗೆ ಇಂತಹ ಟ್ರಾಫಿಕ್ ಸಿಗ್ನಲ್ಸನ್ನು ಕೂಡ ಹಾಕಿರ್ತಾರೆ. ಟ್ರಾಫಿಕ್ ಸಿಗ್ನಲ್ಸನ್ನು ನಮಗೇನು ಮಾಡುತ್ತೆ, ಅದು ಕಂಟ್ರೋಲನ್ನು ಮಾಡುತ್ತೆ. ಅಂದರೆ ಇಂತಹ ಟ್ರಾಫಿಕ್ ಸಿಗ್ನಲ್ಸ್ ಅನ್ನೋದು ವಾಹನಗಳ ಸಂಚಾರವನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಇಂತಹ ಟ್ರಾಫಿಕ್ ಸಿಗ್ನಲ್ಸ್ ಕೂಡ ಇರ್ತವೆ. ಸಂಚಾರ ಚಿಹ್ನೆಗಳು ಅಂತ ನಾವು ಕರಿತೀವಿ. ಇಂತಹ ಸಂಚಾರ ಚಿಹ್ನೆಗಳು ನಮಗೇನು ಮಾಡ್ತವೆ, ನಮಗೆ ಆಟೋಮೆಟಿಕಲಿ ಲೈಟ್ಸನ್ನು ತೋರಿಸುವ ಮೂಲಕ ನಾವು ಯಾವ ರೀತಿ ವಾಹನಗಳನ್ನು ನಿಯಂತ್ರಿಸಬೇಕು ಅನ್ನೋದನ್ನು ತಿಳಿಸ್ತವೆ ಅಲ್ವಾ. ಟ್ರಾಫಿಕ್ ಪೊಲೀಸ್ ವರ್ಕ್ ಟು ಕಂಟ್ರೋಲ್ ದ ಟ್ರಾಫಿಕ್. ಇಂತಹ ಟ್ರಾಫಿಕ್ ಪೊಲೀಸ್ ವಾಹನಗಳನ್ನು ಏನು ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ, ನಿಯಂತ್ರಿಸುವ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಟ್ರಾಫಿಕ್ ಸಿಗ್ನಲ್ಸ್ ಅಂದರೆ ನಾವೇನಂತ ಕರಿತೀವಿ, ಸಂಚಾರ ಚಿಹ್ನೆಗಳು ಅಂತ ಕರಿತೀವಿ. ಇಂತಹ ಸಂಚಾರ ಚಿಹ್ನೆಗಳು ನಮಗೇನು ಮಾಡ್ತವೆ, ತೋರಿಸ್ತವೆ ಯಾವ ರೀತಿ ನಾವು ಏನು ಮಾಡಬೇಕು, ಆಪರೇಟೆಡ್ ಲೈಟ್ಸ್, ಇಂತಹ ಲೈಟ್ಸ್ಗಳು ನಮಗೇನು ಮಾಡ್ತವೆ, ಯಾವ ರೀತಿ ಇಂತಹ ಅಂದರೆ ಸಿಗ್ನಲ್ಸನ್ನು ನಮಗೇನು ಮಾಡ್ತವೆ, ತಿಳಿಸುವ ಪ್ರಯತ್ನವನ್ನು ಮಾಡ್ತವೆ. ಇಂತಹ ಸಿಗ್ನಲ್ಸ್ ಚಿಹ್ನೆಗಳನ್ನು ತೋರಿಸೋದ್ರಿಂದ ಏನಾಗುತ್ತೆ, ನಮಗೆ ಕಂಟ್ರೋಲ್ ದ ಟ್ರಾಫಿಕ್, ಟ್ರಾಫಿಕ್ ವಾಹನಗಳ ಕಂಟ್ರೋಲ್ ನಿಯಂತ್ರಣ ಅನ್ನೋದು ನಮಗೆ ಸಿಗುತ್ತೆ. ರೋಡ್ಸ್ ಆರ್ ಮೇಡ್ ಫಾರ್ ಕಾರ್, ಬಸ್ಸಸ್, ಟ್ರಕ್ಸ್ ಆ್ಯಂಡ್ ಅದರ್ ವೆಹಿಕಲ್ಸ್ ಟು ರನ್ ಅಂತ. ಇಂತಹ ರಸ್ತೆ ಅನ್ನೋದು ಏನನ್ನು ಒಳಗೊಂಡಿರುತ್ತೆ, ಕಾರ್ಗಳಿರ್ಬೋದು, ಬಸ್ಸಸ್ ಇರ್ಬೋದು, ಟ್ರಕ್ಸ್ ಇರ್ಬೋದು, ಗಾಡಿ ಅಥವಾ ಇವು ಟ್ರಕ್ಸ್ ಮೀನ್ಸ್ ಯಾವ್ಯಾವಗಳಿಗೆ ನಾವು ಟ್ರಕ್ಸ್ ಅಂತ ಕರಿತೀವಿ, ಗಾಡಿ ಇರ್ಬೋದು, ಜೀಪು ಇರ್ಬೋದು, ಟ್ರ್ಯಾಕ್ಟರ್. ರಸ್ತೆ ಅನ್ನೋದು ಏನನ್ನು ಒಳಗೊಂಡಿರುತ್ತೆ, ಕಾರ್ ಇರ್ಬೋದು, ಬಸ್ಸಸ್ ಇರ್ಬೋದು, ಟ್ರಕ್ಸ್ ಅಂದಾಗ ಏನೇನು ಬರುತ್ತೆ, ಗಾಡಿಗಳಿರ್ಬೋದು, ಜೀಪು ಇರ್ಬೋದು, ಮತ್ತು ಟ್ರ್ಯಾಕ್ಟರ್ ಬರುತ್ತೆ, ಇವೆಲ್ಲವೂ ಕೂಡ ಬರುತ್ತೆ. ಇಲ್ಲಿ ಏನಾಗಿರುತ್ತೆ, ಅಲ್ಲಿ ವೆಹಿಕಲ್ಸು ಓಡಾಡ್ತಾ ಇರುತ್ತೆ. ಆ ರಸ್ತೆ ಅಂತ ಅನ್ಸ್ಕೊಳ್ದಾಗ ಇಂಥ ರಸ್ತೆಯಲ್ಲಿ ಕಾರ್ಗಳಿರ್ಬೋದು, ಬಸ್ಗಳಿರ್ಬೋದು, ಟ್ರ್ಯಾಕ್ಸ್, ಗಾಡಿ ಜೀಪುಗಳಿರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಎಲ್ಲ ವೆಹಿಕಲ್ಸು ಕೂಡ ಇಂಥ ರಸ್ತೆಯಲ್ಲಿ ಓಡಾಡ್ತಾ ಇರ್ತವೆ. ಅದಕ್ಕೆ ನಾವು ಇಂತಹ ರೋಡುಗಳು ಕೂಡ ಏನಾಗುತ್ತೆ, ಇಂಥ ರಸ್ತೆಯಲ್ಲೂ ಕೂಡ ನಾವು ನೋಡ್ಬೋದು ಎಷ್ಟು ಅಪಘಾತಗಳು ಅನ್ನೋದು ಸಂಭವಿಸುತ್ತಲ್ವಾ. ಅದಕ್ಕೆ ಇದನ್ನು ಏನು ಮಾಡ್ತೀವಿ, ಕಂಟ್ರೋಲ್ ಮಾಡೋದಕ್ಕೆ ಯಾರಿರ್ತಾರೆ, ಟ್ರಾಫಿಕ್ ಪೊಲೀಸರು ಇರ್ತಾರೆ. ಮತ್ತು ಇಂತಹ ಟ್ರಾಫಿಕ್ ಪೊಲೀಸ್ ಜೊತೆಗೆ ಟ್ರಾಫಿಕ್ ಸಿಗ್ನಲ್ಸು ಕೂಡ ಇರ್ತವೆ, ಸಂಚಾರ ಚಿಹ್ನೆಗಳು ಅನ್ನೋದು ಇರುತ್ತೆ. ಇಂತಹ ಸಂಚಾರ ಚಿಹ್ನೆಗಳನ್ನು ಇಟ್ಕೊಂಡು ಸೇಫ್ಟಿ, ಇದು ಸೇಫ್ಟಿ ಅಂದರೆ ರೋಡ್, ನಾವು ಯಾವ ರೀತಿ ರಸ್ತೆಯಲ್ಲಿ ನಾವು ಯಾವ ರೀತಿ ಸಂಚಾರ ಕ್ರಮಗಳನ್ನು ನಾವು ಅನುಸರಿಸಬೇಕು, ಅಂದರೆ ಯಾವ ರೀತಿ ಇವುಗಳನ್ನು ಟ್ರಾಫಿಕ್ ಸಿಗ್ನಲ್ಸನ್ನು ವಾಹನ ಸಂಚಾರ ಚಿಹ್ನೆಗಳನ್ನು ಇಟ್ಕೊಂಡು ನಾವು ಯಾವ ರೀತಿ ನಾವು ಇಂತಹ ಅರಿವನ್ನು ಯಾವ ರೀತಿ ಇಂತಹ ವಾಹನ ಸಂಚಾರ ಚಿಹ್ನೆಗಳನ್ನು ಇಟ್ಕೊಂಡು ನಾವು ವಾಹನಗಳನ್ನು ಯಾವ ರೀತಿ ನಿಯಂತ್ರಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಇನ್ ದಿಸ್ ಕ್ಲಾಸ್ ವಿ ಲರ್ನ್ ಅಬೌಟ್ ಸೇಫ್ಟಿ ಅಟ್ ಹೋಮ್ ಆ್ಯಂಡ್ ಸೇಫ್ಟಿ ಆನ್ ದಿ ರೋಡ್. ಯಾವ ರೀತಿ ನಾವು ಮನೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಯಾವ ರೀತಿ ನಾವು ರಸ್ತೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಐ ಹೋಪ್ No doubts in the lesson. Safety first. In this class, we learn safety at home and safety on the road.
ಅಂಡರ್ಸ್ಟುಡ್ ಹೋಮ್ವರ್ಕ್ ಈಸ್ ಹೋಮ್ವರ್ಕ್ ಏನಪ್ಪ ಅಂತಂದರೆ ಸೇಫ್ಟಿ ಅಟ್ ಹೋಮ್ ಇದೆಯಲ್ಲ, ಹಾಗಾದರೆ ನೀವು ಯಾವ ರೀತಿ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬಾರ್ದು ಅನ್ನೋದು ಇದೆಯಲ್ಲ ಅದನ್ನು ನೀವು 2 ಟೈಮ್ಸನ್ನು ನಾನು ಬರೆದು ನೀವು ಏನು ಮಾಡಬೇಕು ಆ ಪಾಯಿಂಟ್ಸ್ಗಳಿದೆ ಅಲ್ವಾ, ಡು ನಾಟ್ ಪ್ಲೇ ವಿತ್ ಫೈರ್, ಡು ನಾಟ್ ಪ್ಲೇ ವಿತ್ ಶಾರ್ಪ್ ಆಬ್ಜೆಕ್ಟ್, ಡು ನಾಟ್ ಪ್ಲೇ ವಿತ್ ಎಲೆಕ್ಟ್ರಿಕ್ ಫ್ಲಗ್ಸ್ ಆರ್ ಸ್ವಿಚಸ್, do not play with live scissors and other pointed objects on chairs or desk, do not play with a table fan when it is on, do not put pencil or sharp objects in our mouth, nose or ears ide alva, ishtu points galanna neevu en maadbeku neat age bardu points wise bardu nanage en maadbeku homework anna send maadbeku artha aita idu elli maneyalli neevu yava riti surakshitavagirbeku annadru bagge neevu en maadbeku ಪಾಯಿಂಟ್ಸನ್ನು ಬರೆದು 2 ಟೈಮ್ಸನ್ನು ಬರೆದು ನನಗೇನು ಮಾಡಬೇಕು ಹೋಮ್ವರ್ಕನ್ನು ಸೆಂಡ್ ಮಾಡಬೇಕು. ಅಂಡರ್ಸ್ಟುಡ್? ಐ ಹೋಪ್ ನೋ ಡೌಟ್ಸ್ ಇನ್ ದ ಟಾಪಿಕ್ ಸೇಫ್ಟಿ ಅಟ್ ಹೋಮ್ ಆ್ಯಂಡ್ ಸೇಫ್ಟಿ ಆನ್ ದಿ ರೋಡ್. ಓಕೆ ಓಕೆ ಸ್ಟೂಡೆಂಟ್ಸ್, ಡು ದ ಹೋಮ್ವರ್ಕ್ ವಿಚ್ ಐ ವಿಲ್ ಗಿವ್ ಟುಡೇ. ಹೋಮ್ವರ್ಕ್ ಏನು ಅಂದರೆ ಹೇಳಿದೆ ಅಲ್ವಾ, ಏನು ಅಂದರೆ ಸೇಫ್ಟಿ ಅಟ್ ಹೋಮ್, ಯಾವ ರೀತಿ ನೀವು ಮನೆಯಲ್ಲಿ ಸುರಕ್ಷಿತವಾಗಿರಬೇಕು ಅಂದರೆ ಏನನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳಿದ್ದೆ ಅಲ್ವಾ, ಅದು ನನಗೆ ಪಾರ್ಟ್ಸ್ ವೈಸನ್ನು ಬರೆದು 2 ಟೈಮ್ಸನ್ನು ಬರೆದು ನನಗೆ ಹೋಮ್ವರ್ಕನ್ನು ಸೆಂಡ್ ಮಾಡಬೇಕು. ದಿಸ್ ಈಸ್ ಕಂಪಲ್ಸರಿ, ಹೋಮ್ವರ್ಕ್ ಈಸ್ ಕಂಪಲ್ಸರಿ. ನೀವು ಇನ್ಮೇಲೆ ಆಫ್ಲೈನ್ ಕ್ಲಾಸಸ್ನು ಕೂಡ ಏನು ಮಾಡಬೇಕು ಕಂಪಲ್ಸರಿ ನೀವು ಕೇಳ್ತಾ ಹೋಗಬೇಕು, ಯಾಕೆಂದರೆ ನಿಮಗೆ ಎಕ್ಸಾಮ್ ಇರುತ್ತಲ್ವ, ಇಂಥ ಎಕ್ಸಾಮಲ್ಲಿ ಇದನ್ನೆಲ್ಲ ಕೇಳ್ತಾರೆ. ಅದಕ್ಕೆ ನೀವೇನು ಮಾಡಬೇಕು ದಿನ ಆಫ್ಲೈನ್ ಕ್ಲಾಸನ್ನು ಕೇಳಿಬಿಟ್ಟು ನೀವು ಹೋಮ್ವರ್ಕನ್ನು ಬರೆದು CW ಬರೆದು ನಿಮಗೆ ಸೆಂಡ್ ಮಾಡಬೇಕು. ಹೋಮ್ವರ್ಕ್ ಅರ್ಥ ಆಯ್ತಲ್ವಾ, ಇಷ್ಟುಗಳನ್ನು 2 ಟೈಮ್ಸ್ ಬರೆದು ನನಗೆ ಹೋಮ್ವರ್ಕನ್ನು ಸೆಂಡ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಓಕೆ ಓಕೆ ಸ್ಟೂಡೆಂಟ್ಸ್, ಓಕೆ ಬಾಯ್. Do the homework also. Okay, okay students, okay, bye.